ಮಧ್ಯಪ್ರಾಚ್ಯದಲ್ಲಿರೋ ಕೆಂಪು ಸಮುದ್ರ ಜಾಗತಿಕ ವ್ಯಾಪಾರ ವಹಿವಾಟಿನ ಪ್ರಮುಖ ಕೊಂಡಿ ಇದ್ದಂತೆ. ಭಾರತ ಸೇರಿದಂತೆ ಇಡೀ ಜಗತ್ತಿನ ಆರ್ಥಿಕತೆಯೇ ಕೆಂಪು ಸಮುದ್ರದ ಮೇಲೆ ನಿಂತಿದೆ. ರೆಡ್ ಸೀನಲ್ಲಿ ಅದೇನೇ ಹೆಚ್ಚು ಕಡಿಮೆ ಆದರೂ ಅದು ಇಡೀ ಜಗತ್ತಿನ ಮೇಲೆ ಎಫೆಕ್ಟ್ ಆಗುತ್ತೆ. ಇಂಥ ಕೆಂಪು ಸಮುದ್ರದಲ್ಲಿ ಈಗ ಮಿನಿ ಯುದ್ಧವೇ ಶುರುವಾಗಿದೆ. ರಷ್ಯಾ, ಉಕ್ರೇನ್ ಮತ್ತು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಮರ ನಡೆಯುತ್ತಿರುವಾಗಲೇ ಕೆಂಪು ಸಮುದ್ರದಲ್ಲಿ ಕದನದ ಕಿಚ್ಚು ಹೊತ್ಕೊಂಡಿದೆ. ಅಷ್ಟಕ್ಕೂ ಕೆಂಪು ಸಮುದ್ರದಲ್ಲಿ ನಡೀತಾ ಇರೋ ಸಮರ ಎಂಥದ್ದು, ಯಾರ್ಯಾರ ಮಧ್ಯೆ ಲಡಾಯಿ ನಡೀತಾ ಇದೆ, ಭಾರತದ ಮೇಲೆ ಇದು ಹೇಗೆ ಪರಿಣಾಮ ಬೀರುತ್ತೆ, ಇವೆಲ್ಲದರ ಬಗ್ಗೆಯೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕವೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಮೊದಲಿಗೆ ಈ ಮ್ಯಾಪ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿ. ಒಂದು ತುದಿಯ ಕಾರ್ನರ್ನಲ್ಲಿ ಇಸ್ರೇಲ್ ಇದೆ, ಬಳಿಕ ಜೋರ್ಡಾನ್, ಈಜಿಪ್ಟ್, ಸೌದಿ ಅರೇಬಿಯಾ, ಸೂಡಾನ್, ಯಮನ್, ಒಮನ್, ಯುಎಇ, ಹೀಗೆ ಮುಸ್ಲಿಂ ರಾಷ್ಟ್ರಗಳ ಮಧ್ಯೆಯೇ ಕೆಂಪು ಸಮುದ್ರ ಹಾದು ಹೋಗುತ್ತೆ. ಇಸ್ರೇಲ್ ಸೇರಿದಂತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು ಕನೆಕ್ಟ್ ಮಾಡೋದೇ ಈ ಕೆಂಪು ಸಮುದ್ರ. ಭಾರತಕ್ಕೆ ತೈಲ ಸರಬರಾಜಾಗೋದು ಕೂಡ ಇದೇ ಕೆಂಪು ಸಮುದ್ರದ ಮೂಲಕ. ನಮ್ಮಲ್ಲಿಂದಲೂ ರಫ್ತಾಗೋ ಹಲವಾರು ವಸ್ತುಗಳು ಕೆಂಪು ಸಮುದ್ರದ ಮೂಲಕವೇ ಮಧ್ಯಪ್ರಾಚ್ಯ ರಾಷ್ಟ್ರಗಳನ್ನು ಹಾಗೂ ಯುರೋಪ್ ರಾಷ್ಟ್ರಗಳನ್ನು ತಲುಪುತ್ತೆ. ಭಾರತದ ಅತ್ಯಾಪ್ತ ರಾಷ್ಟ್ರ ಇಸ್ರೇಲ್ ಅನ್ನು ಕೂಡ ಸೇರಿಸಿ ಜೊತೆಗೆ ಯುರೋಪಿಯನ್ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ವಹಿವಾಟು ಮಾಡೋಕ್ಕೂ ಕೆಂಪು ಸಮುದ್ರ ನಮಗೆ ಬೇಕೇ ಬೇಕು. ಆದರೆ ಯಾವಾಗ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧ ತಾರಕಕ್ಕೇರಿತೋ ಕೆಂಪು ಸಮುದ್ರದಲ್ಲಿ ಹೌತಿ ಬಂಡುಕೋರರು ಬಾಲ ಬಿಚ್ಚಿಕೊಂಡಿದ್ದ. ಹೌತಿಗಳು ಅಂದರೆ ಯಮನ್ನಲ್ಲಿ ಬೀಡುಬಿಟ್ಟಿರುವ ಬಂಡುಕೋರ ಸಂಘಟನೆ. ಹೇಗೆ ಈ ಹಿಂದೆ ಇರಾಕ್ ಮತ್ತು ಸಿರಿಯಾದ ಪ್ರಮುಖ ಭಾಗಗಳನ್ನು ಐಸಿಸ್ ಉಗ್ರ ಸಂಘಟನೆ ತನ್ನ ವಶಕ್ಕೆ ಪಡೆದುಕೊಂಡಿತೋ ಅದೇ ರೀತಿ ಹೌತಿಗಳು ಯಮನ್ನ ಪ್ರಮುಖ ಭಾಗಗಳನ್ನು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಈ ಹೌತಿಗಳ ಬೆನ್ನಿಗೆ ನಿಂತಿರೋದು ಇರಾನ್. ಇಸ್ರೇಲ್ ಮತ್ತು ಇರಾನ್ ಬದ್ಧ ವೈರಿಗಳು. ಇದೀಗ ಇರಾನ್ ಹೌತಿಗಳ ಮೂಲಕ ಕೆಂಪು ಸಮುದ್ರದಲ್ಲಿ ಸಾಗೋ ಇಸ್ರೇಲ್ ಹಡಗುಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಸಾಲದಕ್ಕೆ ಇಸ್ರೇಲ್ಗೆ ತೆರಳೋ ವಿದೇಶಿ ಹಡಗುಗಳ ಮೇಲೆಯೂ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹಡಗುಗಳನ್ನು ವಶಪಡಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಕೇವಲ ಹಡಗುಗಳಷ್ಟೇ ಅಲ್ಲ, ಕೆಂಪು ಸಮುದ್ರದಿಂದ ಇಸ್ರೇಲ್ನತ್ತ ಮಿಸೈಲ್ಗಳ ಮೂಲಕವೂ ದಾಳಿ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿರಬಹುದು, ಯುದ್ಧ ಪೀಡಿತ ಗಾಜಾಗೆ ಇಸ್ರೇಲ್ ಯಾವುದೇ ಆಹಾರ ಸಾಮಗ್ರಿಗಳನ್ನು, ಮೆಡಿಸಿನ್ಗಳನ್ನಾಗಲಿ ಪೂರೈಕೆ ಮಾಡ್ತಾ ಇಲ್ಲ. ಆದರೆ ಇಸ್ರೇಲ್ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋ ವಸ್ತುಗಳು, ಅದರಲ್ಲೂ ಭಾರತ ಸೇರಿದಂತೆ ಏಷ್ಯಾ ರಾಷ್ಟ್ರಗಳಿಂದ, ಆಸ್ಟ್ರೇಲಿಯಾದಿಂದ, ಹಾಗೆ ಆಫ್ರಿಕಾದಿಂದ ಸಾಗಣೆಯಾಗೋದೆಲ್ಲವೂ ಕೆಂಪು ಸಮುದ್ರದ ಮೂಲಕವೇ ಸಾಗುತ್ತೆ. ಕೆಂಪು ಸಮುದ್ರದ ಎಂಟ್ರಿ ಪಾಯಿಂಟ್ನಲ್ಲಿರೋದೇ ಯಮನ್. ಇಲ್ಲೇ ಬೀಡುಬಿಟ್ಟಿರುವಂತಹ ಹೌತಿಗಳು ಸುಲಭವಾಗಿಯೇ ಇಸ್ರೇಲ್ಗೆ ತೆರಳೋ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೀವು ಎಲ್ಲಿವರೆಗೆ ಗಾಜಾಗೆ ಆಹಾರ ಮೆಡಿಸನ್ ಸಪ್ಲೈಯನ್ನು ತಡೀತಿರೋ ಅಲ್ಲಿವರೆಗೂ ನಾವು ಇಸ್ರೇಲ್ ಬಂದರಿಗೆ ತೆರಳೋ ಎಲ್ಲ ಹಡಗುಗಳನ್ನು ಕೂಡ ಟಾರ್ಗೆಟ್ ಮಾಡ್ತೀವಿ. ಅದು ಯಾವುದೇ ದೇಶಕ್ಕೆ ಸೇರಿದ ಹಡಗೆ ಆಗಿರಲಿ ನಾವು ಬಿಡೋದಿಲ್ಲ ಅಂತ ಹೌತಿಗಳು ಹೇಳಿದ್ದಾರೆ. ದಾಳಿಗೆ ಬೇಕಾದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಇರಾನ್ ಪೂರೈಕೆ ಮಾಡ್ತಾ ಇದೆ ಅನ್ನೋದು ಓಪನ್ ಸೀಕ್ರೆಟ್. ಟೋಟಲಿ ಇದು ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಇರಾನ್ ನಡೆಸ್ತಾ ಇರುವಂತಹ ಪ್ರಾಕ್ಸಿ ವಾರ್. ಹೌತಿಗಳು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಬ್ಯಾಲಾಸ್ಟಿಕ್ ಮಿಸೈಲ್ ಅಂದರೆ ಖಂಡಾಂತರ ಕ್ಷಿಪಣಿ, ರಾಕೆಟ್ ಅಟ್ಯಾಕ್ ಮಾಡಬಲ್ಲ ಡ್ರೋನ್ ಕೂಡ ಹೌತಿಗಳ ಬಳಿ ಇವೆ. ಸುಮಾರು 2,000 ಕಿಲೋಮೀಟರ್ ದೂರದ ಟಾರ್ಗೆಟ್ಗೆ ಅಟ್ಯಾಕ್ ಮಾಡುವಂಥ ಮಿಸೈಲ್ಗಳು ಹೌತಿಗಳ ಬಳಿ ಇವೆ. ಈ ಹಿಂದೆ ಯಮನ್ ಯುದ್ಧದ ಸಂದರ್ಭದಲ್ಲಿ ಹೌತಿಗಳು ಇದೇ ರಾಕೆಟ್ಗಳ ಮೂಲಕ ಸೌದಿ ಅರೇಬಿಯಾ ಮೇಲೂ ದಾಳಿ ನಡೆಸಿದರು. ಅಷ್ಟೇ ಅಲ್ಲ, ಇತ್ತೀಚೆಗೆ MiG-29 ಫೈಟರ್ ಜೆಟ್ ಮತ್ತು ಹೆಲಿಕಾಪ್ಟರನ್ನು ಕೂಡ ಅವರು ಖರೀದಿಸಿದ್ದಾರೆ, ಅದನ್ನು ಕೂಡ ಪ್ರದರ್ಶಿಸಿದರು. ಹಾಗಿದ್ರೆ ಈ ಹೌತಿಗಳು ಯಾವ ರೇಂಜ್ಗೆ ಇರಬಹುದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿ. ಇಸ್ರೇಲ್ ಮೇಲಿನ ಈ ಸಮರಕ್ಕೆ ಹೌತಿಗಳು ಭಾರತದ ಕಮರ್ಷಿಯಲ್ ಶಿಪ್ಪನ್ನು ಕೂಡ ಟಾರ್ಗೆಟ್ ಮಾಡಿದರು. ಕಳೆದ ಡಿಸೆಂಬರ್ನಲ್ಲಿ ಅರೇಬಿಯನ್ ಸಮುದ್ರದಲ್ಲಿ ಭಾರತದ ಶಿಪ್ ಮೇಲೆ ಡ್ರೋನ್ ಮೂಲಕ ದಾಳಿ ನಡೆಸಲಾಗಿತ್ತು. ಅದೃಷ್ಟಕ್ಕೆ ಭಾರತೀಯ ಸಿಬ್ಬಂದಿಗೆ ಯಾವುದೇ ಹಾನಿಯಾಗಿರಲಿಲ್ಲ. ಈ ಘಟನೆ ಬಳಿಕ ಭಾರತೀಯ ನೌಕಾಪಡೆ ನಮ್ಮ ಕಮರ್ಷಿಯಲ್ ಶಿಪ್ಗಳಿಗೆ ಎಸ್ಕಾರ್ಟ್ ನೀಡ್ತಾ ಇದೆ. ಇನ್ನು ಇಸ್ರೇಲ್ಗೆ ಯಾವುದೇ ರೀತಿಯ ಸಮಸ್ಯೆ ಆದರೂ ಕೂಡ ಮೊದಲಿಗೆ ರಕ್ಷಣೆಗೆ ನಿಲ್ಲೋದೆ ಅಮೆರಿಕ. ಈಗ ಕೆಂಪು ಸಮುದ್ರದಲ್ಲೂ ಕೂಡ ಅಮೆರಿಕ ಸೇನೆ ಆಪರೇಷನ್ ಆರಂಭಿಸಿದೆ. ಕೆಂಪು ಸಮುದ್ರದಲ್ಲಿ ಹೌತಿಗಳ ವಿರುದ್ಧ ಕೌಂಟರ್ ಆಪರೇಷನ್ ಆರಂಭಿಸಿದೆ. ಹೌತಿಗಳಿಗೆ ಸೇರಿದಂತಹ ಶಿಪ್ಗಳ ಮೇಲೆ ಅಮೆರಿಕ ಅಟ್ಯಾಕ್ ಮಾಡ್ತಾ ಇದ್ದು ಬಂಡುಕೋರರಿಗೆ ಸೇರಿದಂತಹ 3 ಹಡಗುಗಳು ಮುಳುಗಿಯೇ ಹೋಗಿದೆ. ಅಷ್ಟೇ ಅಲ್ಲ, 10 ಮಂದಿ ಹೌತಿ ಬಂಡುಕೋರರು ಕೂಡ ಸಾವನ್ನಪ್ಪಿದ್ದಾರೆ. ಸದ್ಯ ಕೆಂಪು ಸಮುದ್ರದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ್ದು ಹಡಗುಗಳ ಸಂಚಾರವೇ ಅಸ್ತವ್ಯಸ್ತವಾಗಿದೆ, ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ಹಲವು ದೇಶಗಳು ಕೆಂಪು ಸಮುದ್ರದಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಿವೆ.
ಇನ್ನು ಕೆಂಪು ಸಮುದ್ರದ ರಕ್ಷಣೆಗಾಗಿ ಅಮೆರಿಕ ಹಲವು ರಾಷ್ಟ್ರಗಳ ಜೊತೆ ಸೇರಿ ಮಿಲಿಟರಿ ಒಕ್ಕೂಟ ರಚಿಸೋಕೆ ಕೂಡ ತೀರ್ಮಾನಿಸಿತ್ತು. ಅಂದ್ರೆ ಕೆಂಪು ಸಮುದ್ರ ಭಾಗದಲ್ಲಿ ವಿವಿಧ ದೇಶಗಳ ಸೇನೆಯನ್ನು ನಿಯೋಜಿಸಿ ಹಡಗುಗಳು ಸೇಫ್ ಆಗಿ ಸಂಚರಿಸುವಂತೆ ನೋಡಿಕೊಳ್ಳೋಕೆ ಅಮೆರಿಕ ಪ್ಲಾನ್ ಮಾಡಿತ್ತು. ಆರಂಭದಲ್ಲಿ ಬ್ರಿಟನ್, ಬಹ್ರೈನ್, ಕೆನಡಾ, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್, ನಾರ್ವೆ, ಸ್ಪೇನ್ ಸೇರಿ ಸುಮಾರು 9 ದೇಶಗಳು ಈ ಒಕ್ಕೂಟವನ್ನು ಸೇರಿಕೊಳ್ಳಲಿವೆ ಅಂತ ಹೇಳಲಾಗಿತ್ತು. ಆದರೆ ಅಮೆರಿಕದ ಮಿತ್ರ ರಾಷ್ಟ್ರಗಳಾದಂತಹ ಆಸ್ಟ್ರೇಲಿಯಾ ಮತ್ತು ಜಪಾನ್ ಈ ಒಕ್ಕೂಟ ಸೇರಿಕೊಳ್ಳೋಕೆ ಹಿಂದೇಟು ಹಾಕಿತ್ತು. ಹೀಗಾಗಿ ಸದ್ಯಕ್ಕೆ ಅಮೆರಿಕದ ಪ್ಲಾನ್ ಕೂಡ ಹಳ್ಳ ಹಿಡಿದಂತೆ ಕಾಣ್ತಾ ಇದೆ. ಹೀಗಾಗಿ ಏಕಾಂಗಿಯಾಗಿಯೇ ಕೆಂಪು ಸಮುದ್ರದಲ್ಲಿ ಹೌತಿಗಳನ್ನು ಮಟ್ಟ ಹಾಕೋಕೆ ಈಗ ಅಮೆರಿಕ ಮುಂದಾಗಿದೆ. ಆದರೆ ಭಾರತ, ಆಸ್ಟ್ರೇಲಿಯಾ, ಫ್ರಾನ್ಸ್, ಬ್ರಿಟನ್ ಮತ್ತು ಸೌದಿ ಅರೇಬಿಯಾ ತನ್ನ ಹಡಗುಗಳಲ್ಲಿ ಸೇನೆಯನ್ನು ನಿಯೋಜಿಸುವಂತಹ ಹಕ್ಕನ್ನು ಕೂಡ ಹೊಂದಿದ್ದು, ಹೌತಿಗಳು ಸೇರಿದಂತೆ ಯಾರೇ ಹಡಗಿಗೆ ಮುತ್ತಿಗೆ ಹಾಕೋಕ್ಕೂ ಬಂದರೂ ಕೂಡ ಓಪನ್ ಆಗಿ ಫೈರಿಂಗ್ ಮಾಡುವ ಹಕ್ಕನ್ನು ಹೊಂದಿವೆ. ಒಟ್ಟು 39 ದೇಶಗಳು ಕೆಂಪು ಸಮುದ್ರದ ರಕ್ಷಣೆಯ ಹೊಣೆ ಹೊತ್ತುಕೊಂಡಿದ್ದು, ಅದರಲ್ಲಿ ಭಾರತ ಕೂಡ ಒಂದು. ಇನ್ನು ಕೆಂಪು ಸಮುದ್ರದಲ್ಲಿ ಆಗ್ತಾ ಇರುವ ಸಂಘರ್ಷ ಭಾರತದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ನಮ್ಮ ನಿಮ್ಮೆಲ್ಲರ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಆಮದು ಮಾಡಿಕೊಳ್ತಾ ಇರೋ ಬಹುತೇಕ ನ್ಯಾಚುರಲ್ ಗ್ಯಾಸ್ ನಮ್ಮಲ್ಲಿಗೆ ತಲುಪೋದೇ ಕೆಂಪು ಸಮುದ್ರದ ಮೂಲಕ. ಆಫ್ರಿಕಾದ ರಾಷ್ಟ್ರಗಳ ಜೊತೆಗೂ ಕೆಂಪು ಸಮುದ್ರದ ಮೂಲಕವೇ ಭಾರತ ವಹಿವಾಟು ನಡೆಸ್ತಾ ಇದೆ. ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳ ವಿಚಾರದಲ್ಲಂತೂ ಕೇಳೋದೇ ಬೇಡ, ಕೆಂಪು ಸಮುದ್ರಕ್ಕೆ ಎಂಟ್ರಿ ಆಗದೆ ಮಿಡ್ಲ್ ಈಸ್ಟ್ ಜೊತೆಗೆ ವ್ಯವಹಾರ ಸಾಧ್ಯವೇ ಇಲ್ಲ. ತೈಲ ಆಮದು ಮಾಡಿಕೊಳ್ಳೋಕ್ಕೂ ಕೆಂಪು ಸಮುದ್ರ ನಮಗೆ ಬೇಕೇ ಬೇಕು. ಯುರೋಪ್ ರಾಷ್ಟ್ರಗಳ ಜೊತೆಗಿನ ರಫ್ತು ಮತ್ತು ಆಮದಿಗೂ ಕೆಂಪು ಸಮುದ್ರವೇ ಅನಿವಾರ್ಯ. ಆದರೆ ಈಗ ಹೌತಿಗಳ ಅಟ್ಟಹಾಸದಿಂದ ಕೆಂಪು ಸಮುದ್ರದಲ್ಲಿ ಕಮರ್ಷಿಯಲ್ ಶಿಪ್ಗಳ ಸಂಚಾರವೇ ಆಲ್ಮೋಸ್ಟ್ ಸ್ಥಗಿತವಾಗಿದೆ. ಇನ್ನು ಆಲ್ಟರ್ನೇಟಿವ್ ರೂಟ್ ಆಗಿ ಆಫ್ರಿಕಾ ರಾಷ್ಟ್ರಗಳನ್ನು ಸುತ್ತು ಹಾಕ್ಕೊಂಡು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಸಾಗೋದಾದರೆ ಹಡಗಿನಲ್ಲಿ ಅದನ್ನು ಕ್ರಮಿಸೋಕೆ 2 ವಾರ ಬೇಕಾಗುತ್ತೆ. ಇದರಿಂದ ನಷ್ಟ ಅನುಭವಿಸೋದು ನಾವೇ. ಹೀಗಾಗಿ ಈ ಕೆಂಪು ಸಮುದ್ರದಲ್ಲಿ ಸಂಘರ್ಷ ಹೀಗೆ ಮುಂದುವರಿದ್ರೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಮತ್ತು ತೈಲ ಬೆಲೆ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಜೊತೆಗೆ ಭಾರತದಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಾಸ್ಮತಿ ರೈಸ್ ರಫ್ತಾಗ್ತಾ ಇದ್ದು ಅದನ್ನು ಕೂಡ ಸಾಗಿಸೋದು ಕೆಂಪು ಸಮುದ್ರದ ಮೂಲಕವೇ. ಇಡೀ ಜಗತ್ತಿಗೆ 4 ಮಿಲಿಯನ್ ಟನ್ನಷ್ಟು ಅಕ್ಕಿ ನಮ್ಮಲ್ಲಿಂದ ರಫ್ತಾಗುತ್ತೆ. ಆದರೆ ಇತ್ತೀಚೆಗೆ ಭಾರತ ಕೂಡ ಅಕ್ಕಿ ರಫ್ತಿನ ಪ್ರಮಾಣವನ್ನು ಕಡಿಮೆ ಮಾಡಿತ್ತು. ಆದರೆ ಈಗ ಕೆಂಪು ಸಮುದ್ರದಲ್ಲಿ ಸಂಘರ್ಷವಾಗ್ತಾ ಇರೋದ್ರಿಂದ ಯುರೋಪ್ ರಾಷ್ಟ್ರಗಳಿಗೆ ಅಕ್ಕಿ ರಫ್ತು ಮಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸುಮಾರು 5,000 ಟನ್ ಅಕ್ಕಿ ರಫ್ತಿನ ಒಪ್ಪಂದಕ್ಕೆ ಈಗಾಗಲೇ ಭಾರತ ಯುರೋಪ್ ರಾಷ್ಟ್ರಗಳ ಜೊತೆಗೆ ಸಹಿ ಹಾಕಿದ್ದು, ಈಗ ಅದನ್ನು ಸಾಗಿಸೋದೇ ದೊಡ್ಡ ಚಾಲೆಂಜ್ ಆಗಿದೆ. ಇದೀಗ ಭಾರತ ಸರ್ಕಾರ ನಮ್ಮ ಕಮರ್ಷಿಯಲ್ 3 ರಕ್ಷಣೆಗಾಗಿ ಅರೇಬಿಯನ್ ಸಮುದ್ರದಲ್ಲಿ 3 ಯುದ್ಧ ನೌಕೆಗಳನ್ನು ಕೂಡ ನಿಯೋಜಿಸಿದೆ. ಆದರೆ ಎಕ್ಸ್ಪೋರ್ಟ್ ಮಾಡುವವರು ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ. ಇನ್ನು ಕೆಲ ಖಾಸಗಿ ಕಂಪನಿಗಳು ಶಿಪ್ ಪೂರೈಕೆ ಮಾಡೋಕೆ ಒಪ್ತಾ ಇಲ್ಲ, ಅರೇಬಿಯನ್ ಸಮುದ್ರದ ಮೂಲಕ ಸಂಚರಿಸಲ್ಲ ಅಂತಿದ್ದಾರೆ. ಹಡಗಿನ ಮೇಲೆ ಅಟ್ಯಾಕ್ ಆದರೆ ಏನು ಮಾಡೋದು ಅನ್ನೋದು ಅವರ ಚಿಂತೆ. ಜಾಗತಿಕ ಮಟ್ಟದಲ್ಲಿ 10 ಶಿಪ್ ಕಂಪನಿಗಳ ಪೈಕಿ 8 ಶಿಪ್ ಕಂಪನಿಗಳ ಮಾಲೀಕರು ತಮ್ಮ ಹಡಗುಗಳ ಸಂಚಾರವನ್ನು ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಮೇನ್ ಆಗಿರೋ ಸಪ್ಲೈ ಚೈನೇ ಈಗ ಬ್ರೇಕ್ ಆಗಿದೆ. ಹೀಗಾಗಿಯೇ ಕೆಲವು ಶಿಪ್ಗಳಷ್ಟೇ ಆಪರೇಟ್ ಆಗ್ತಾ ಇವೆ. ಅವರು ರಿಸ್ಕ್ ತೆಗೆದುಕೊಂಡು ಹೋಗೋಕೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆ ಶಿಪ್ಗಳಲ್ಲಿ ಸಾಗಿಸಬೇಕು ಅನ್ನೋದಾದರೆ ಖರ್ಚು ಕೂಡ ಹೆಚ್ಚಾಗುತ್ತೆ. ಇನ್ನು ಕೆಲ ಶಿಪ್ ಓನರ್ಗಳು ಕೆಂಪು ಸಮುದ್ರ ಬಿಟ್ಟು ಬೇರೆ ರೂಟ್ನಲ್ಲಿ ಹೋಗೋಕೆ ನಿರ್ಧರಿಸಿದ್ದಾರೆ. ಆಗ ಹಡಗಿಗೂ ಹೆಚ್ಚು ಇಂಧನ ಬೇಕಾಗುತ್ತೆ, ಡೆಸ್ಟಿನೇಷನ್ ರೀಚ್ ಆಗೋಕೆ ಹೆಚ್ಚಿನ ಸಮಯ ಕೂಡ ಬೇಕಾಗುತ್ತೆ. ಈಗಿನ ಮಾಹಿತಿ ಪ್ರಕಾರ 300 ಹಡಗುಗಳು ಆಲ್ಟರ್ನೇಟಿವ್ ರೂಟ್ಗಳಲ್ಲಿ ಸಾಗ್ತಾ ಇವೆ. ಅಂದರೆ ಇವೆಲ್ಲವೂ ಕೂಡ ಆಫ್ರಿಕಾ ಮೂಲಕ, ಅಂದರೆ ಕೇಪ್ ಆಫ್ ಗುಡ್ ಹೋಪ್ ದಾಟಿ ಸುಮಾರು 3,500 ನಾಟಿಕಲ್ ಮೈಲ್ ದೂರ ಪ್ರಯಾಣಿಸಿ ಯುರೋಪ್ ರಾಷ್ಟ್ರಗಳತ್ತ ಸಂಚರಿಸ್ತಾ ಇವೆ. ಭಾರತದಿಂದ ಯುರೋಪ್ಗೆ ಶಿಪ್ ಸಾಗೋದಾದರೆ ಇಂಧನಕ್ಕೆ $1 ಮಿಲಿಯನ್ ಹೆಚ್ಚುವರಿ ಖರ್ಚು ಬೀಳುತ್ತೆ. ಎಲ್ಲ ಬೆಳವಣಿಗೆಗಳಿಂದಾಗಿ ಹಣದುಬ್ಬರ ಕೂಡ ಹೆಚ್ಚಾಗುತ್ತೆ, ನಮ್ಮ ಸರ್ಕಾರದ ಮೇಲೂ ಹೊರೆ ಬೀಳುತ್ತೆ. ಆಗ ಸರ್ಕಾರ ಕೂಡ ಬೆಲೆ ಏರಿಕೆ ಮಾಡುತ್ತೆ, ಇದರ ನೇರ ಪರಿಣಾಮ ನಮ್ಮ ನಿಮ್ಮೆಲ್ಲರ ಮೇಲೂ ಆಗುತ್ತೆ. ಇವಿಷ್ಟು ಕೆಂಪು ಸಮುದ್ರದಲ್ಲಿ ಹೌತಿ ಬಂಡುಕೋರರ ಅಟ್ಟಹಾಸದಿಂದ ಆಗಿರುವಂತಹ ಶಾಕಿಂಗ್ ಬೆಳವಣಿಗೆಗಳು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ, ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ, ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.